ಏನ್ ಪುರೋಹಿತ್ರೆ, ಜಾತಕನ ಅಷ್ಟೊಂದ್ ದೀರ್ಘವಾಗಿ ನೋಡ್ತಾ ಇದ್ದೀರಾ? ಹತ್ರದಲ್ಲೇ ಯಾವ್ದಾದ್ರು ಮುಹೂರ್ತ ಇಲ್ವಾ? ಮುಹೂರ್ತಗಳು ಬೇಕಾದಷ್ಟು ಅಮ್ಮನವ್ರೆ, ಆದ್ರೆ ಇವೆರಡೂ ಜಾತಕಗಳ ಮಧ್ಯೆ ಮದುವೆ ನಡೆಯೋದೇ ಅನುಮಾನ. ಯಾಕೆ ಪುರೋಹಿತ್ರೆ, ಏನಾದ್ರು ದೋಷ ಇದೆಯಾ? ಜಯ, ಏನೇ ದೋಷ ಇದ್ರು ಅದಕ್ಕೆ ಪರಿಹಾರ ಅಂತ ಒಂದಿರುತ್ತೆ, ಅದನ್ನ ಮಾಡಿ ಆದ್ರೂ ಮದ್ವೆ ಮಾಡಿಸಿದ್ರಾಯ್ತು. ಭಗವಂತ ಹಣೆಯಲ್ಲಿ ಬರ್ದಿಲ್ಲ ಅಂದ್ರೆ ಮದುವೆ ಮಾಡ್ಸಕ್ ನಾವ್ ಯಾಕೆ? ನಿಮ್ಮ ಅಣ್ಣನ ಮಗನ ಹಣೆಯಲ್ಲಿ ನಿಮ್ಮ ಮಗಳ ಹೆಸರನ್ನ ದೇವ್ರು ಬರ್ದಿಲ್ಲ ಬಿಡಿ. ಅಂದ್ರೆ ನಿಮ್ ಮಾತಿನ ಅರ್ಥ? ನನಗಿರೋ ಜ್ಯೋತಿಷ್ಯದ ಅನುಭವದಿಂದ ಹೇಳ್ತಿದ್ದೀನಿ, ಇವರಿಬ್ಬರು ಮದುವೆ ಆಗೋದಿಲ್ಲ. ನೀವು ಏನೇ ಪರಿಹಾರ ಮಾಡಿಕೊಂಡ್ರು ಕೂಡ ಮೂರನೆಯವರ ಮಧ್ಯ ಪ್ರವೇಶದಿಂದ ಈ ಮದುವೆ ನಿಂತು ಹೋಗುತ್ತೆ. ಜಾತಕದಲ್ಲಿ ಮೂರನೆಯವರಿಂದ ಅಡ್ಡಿ ಇದೆ ಅಂತ ಎದ್ದು ಕಾಣಿಸ್ತಾ ಇದೆ. ನೀವು ಪೌರೋಹಿತ ಮಾತ್ರ ಮಾಡ್ತೀರಾ ಅನ್ಕೊಂಡಿದ್ರೆ